ಇಲ್ಲ. ಹಾಗಾದ್ರೆ ನೀವು ಪ್ರೀತಿಸುವುದು ಪ್ರೀತಿಸುವುದೇ ಅನುಮಾನವಿದೆ. ನಾನು ಮದುವೆಯಾಗುವುದು ನಿನ್ನೇ. ನನ್ನ ದಾರಿಗೆ ನೀವು ಬರುವುದಿಲ್ಲ ಅಂತಾದ್ರೆ ನಿಮ್ಮ ದಾರಿಗೆ ನಾನು ಬರ್ತೇನೆ. ಹಾಗೆ ನಾನು ಪ್ರೀತಿಸ್ತೇನೆ. ಸರಿ, ಆದ್ರೆ ಪ್ರಿಯತಮೆಯಾಗಿ ಅಲ್ಲ, ನನ್ನ ತಾಯಿಯಾಗಿ, ನನ್ನ ಒತ್ತೆಗೆಯಾಗಿ ನಿನ್ನನ್ನು ಪ್ರೀತಿಸ್ತೇನೆ. ನನ್ನ ಕಂಠೀರವ ಅವನಿದೆಯ ನಂತರದಲ್ಲಿ ನಿಮ್ಮನ್ನು ಪ್ರತಿಷ್ಠಾಪಿಸಿ ಅರ್ಚಿಸುವ ಅರ್ಚಕನಾಗಿ ಪೂಜಿಸುವ ಪ್ರೇಮಿಯಾಗಿ ಎಷ್ಟೊತ್ತಿಗೆ ಸರ್ವ ಹಂಸಿನಿಂದ ಕರೆತರ್ತಾನೆ ಎನ್ನುವುದಾಗಿ ಕಾಯ್ತಾ ಇದ್ದಾನೆ. ನನ್ನ ಮಾತಿಗೆ ಒಪ್ಪಿ ನೀವು ನನ್ನ ಅಣ್ಣನ ಮದುವೆ ಆಗ್ತೀರಿ ಅಂತಾದ್ರೆ ಉತ್ತಮವಾದ ಮೂರು ಪೀಠವನ್ನು ನಿಮಗೆ ಕಾಯ್ದಿರಿಸಿದ್ದೇನೆ. ಒಂದು ನನ್ನ ಅಣ್ಣನಿಗೆ ಹೆಂಡತಿಯಾಗಿ, ಮತ್ತೊಂದು ಭಾಗೀರಥಿ ದೇವಿಗೆ ಸಸಿಯಾಗಿ, ಮತ್ತೊಂದು ಅನಾಥನಾದತ್ತ ಶರ್ವನಿಗೆ ತಾಯಿಯಾಗಿ. ಯಾಕೆ ನಿಮಗೆ ಮೂರೇ ಮೂರು ಪೀಠವನ್ನು ಕೊಟ್ಟ ಕೇಳಿದ್ರೆ ಮನುಷ್ಯನ ಬದುಕಿಗೆ ಮೂರು ಎನ್ನುವುದು ನಂಟು ಎನಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಜಗನ್ಮಾತೆಯ ಸಂಕಲ್ಪವೇ ಮೂರು, ಸೃಷ್ಟಿ ಸ್ಥಿತಿ ಲಯ. ಅವಳ ಸಂಕಲ್ಪದಂತೆ ಹುಟ್ಟಿಕೊಂಡ ಮೂರ್ತಿಗಳು ಮೂರು, ಬ್ರಹ್ಮ ವಿಷ್ಣು ಮಹೇಶ್ವರರು. ಬ್ರಹ್ಮನ ಸೃಷ್ಟಿಯಲ್ಲಿ ಹುಟ್ಟಿಕೊಂಡ ಲೋಕವು ಮೂರು, ಸ್ವರ್ಗ ಮರ್ತ್ಯ ಪಾತಾಳ. ಹುಟ್ಟಿಕೊಂಡ ಜೀವಿಗಳಿಗಿರುವ ಅವಕಾಶಗಳು ಮೂರು, ಜನನ ಜೀವನ ಮರಣ. ಮನುಷ್ಯನ ಬದುಕು ಮೂರೇ ದಿನದ್ದು. ಹುಟ್ಟುವುದೊಂದು ದಿವಸ, ಬದುಕುವುದೊಂದು ದಿವಸ, ಸಾಯುವುದೊಂದು ದಿವಸ. ಮನುಷ್ಯನಿಗಿರುವ ಅವಸ್ಥೆಯು ಮೂರು, ಬಾಲ್ಯ ಯೌವನ ವೃದ್ಧಾಪ್ಯ. ಜನನ ಮೂರಕ್ಷರ, ಮರಣ ಮೂರಕ್ಷರ, ಜೀವನ ಮೂರಕ್ಷರ. ಮೂರಕ್ಷರದ ದರಿದ್ರೆಯಲ್ಲಿ ಮೂರಕ್ಷರದ ಹುಡುಗಿಯಾಗಿ ಸುಖ ದುಃಖಗಳ ಮೂರಕ್ಷರದ ಜೀವನವನ್ನು ಕಲಿಯಬೇಕು ಅಂತಾದ್ರೆ ನಿಮ್ಮ ಜೀವನದಲ್ಲಿ ಮೂರಕ್ಷರದ ಸಂತೋಷವೆನ್ನುವುದು ಬಹಳ ಮುಖ್ಯವಾಗಿರ್ತದೆ. ಸಂತೋಷ ಪಡಲೇಬೇಕು ಅಂತಾದ್ರೆ ಮೂರಕ್ಷರದ ಅಗ್ರಜನನ್ನ, ಮೂರಕ್ಷರದ ಮದುವೆ ಆಗುವುದಕ್ಕೆ ನೀವು ಒಪ್ಪುತ್ತೀರಿ ಅಂತಾದ್ರೆ ಮೂರಕ್ಷರದ ಸಿಂಧೂರವನ್ನು ಧರಿಸಿ, ನನ್ನ ಅಣ್ಣ ಕಟ್ಟುವ ಮೂರಕ್ಷರದ ಮಾಂಗಲ್ಯಕ್ಕೆ ಶಿರವನ್ನು ಒಟ್ಟಿ, ನಮ್ಮ ಮನೆಯ ಮೂರಕ್ಷರದ ದೇವಿಗೆಯನ್ನು ಬೆಳಗುವುದಕ್ಕೆ ಬೇಕಾಗಿ ಸತಿಪತಿಗಳಿರುವರು ಮೂರಕ್ಷರದ ಹೊಸ್ತಿಲನ್ನು ತುಳಿದು ನಿಮ್ಮಿಬ್ಬರ ಪ್ರತಿಕೃತಿ ಸೃಷ್ಟಿಗೆ ಬೇಕಾಗಿ ಮೂರಕ್ಷರದ ದಾಂಪತ್ಯ ಜೀವನವನ್ನು ನಡೆಸಿ ಹುಟ್ಟುವಂತಹ ಮುದ್ದಾದ ಮಕ್ಕಳಿಗೆ ಮೂರಕ್ಷರದ ಆಚಾರವನ್ನು, ಮೂರಕ್ಷರದ ವಿಚಾರವನ್ನು, ಮೂರಕ್ಷರದ ಕನ್ನಡದ ಕಂಪನ್ನ ತಿಳಿಸುತ್ತಾ ನಮ್ಮೆಲ್ಲರ ಮಧ್ಯ ಮೂರಕ್ಷರದ ಬಾಂಧವ್ಯವನ್ನು ಬೆಸಿದ್ದೀರಿ ಅಂತಾದ್ರೆ ಮೂರಕ್ಷರದ ಅತ್ತಿಗೆಯಾದ ನಮಗೆ ಮೂರಕ್ಷರದ ಮೈದುನನಾಗಿ, ಮೂರಕ್ಷರದ ಶರಣನಾಗಿ, ಮೂರಕ್ಷರದ ಕಿಂಕರನಾಗಿ, ಮೂರಕ್ಷರದ ಸೇವಕನಾಗಿ, ಶರ್ವನ ಜೀವನದಲ್ಲಿ ಮೂರಕ್ಷರದ ಮರಣ ಬರುವಲ್ಲಿಯವರೆಗೆ ನಿಮ್ಮ ಸೇವೆ ಮಾಡಿಕೊಂಡಿರ್ತೇನೆ ಎನ್ನುವುದಾಗಿ ಮೂರಕ್ಷರದ ತ್ರಿಮೂರ್ತಿಗಳ ಪಾದದಾಣೆಯಾಗಿಯೂ ಸತ್ಯ ತಾಯಿ.